ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನೋಡಿದಲ್ಲಿ ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಇವತ್ತು ನೋಡಿದರೆ ನಿಮ್ಮದು ಪಿ ಯು ಸಿ ಫೈನಲ್ ಎಕ್ಸಾಮಿನೇಷನ್ ಕನ್ನಡ ಸಬ್ಜೆಕ್ಟ್ ಕನ್ನಡ ವಿಷಯ ಬಂದುಬಿಟ್ಟು ಭಾಷಾ ವಿಷಯ ಕನ್ನಡ. ಇಲ್ಲೊಂದು ಟಾಪರ್ ಆನ್ಸರ್ ಶೀಟ್ ಬಗ್ಗೆ ಅನಲಿಸ್ಟ್ ಮಾಡ್ತಿದ್ದೀನಿ. ಆ ಟಾಪರ್ ಅವರು ಯಾವುದು ರೀತಿ ಆನ್ಸರ್ನ ಕ್ವಶನ್ಗೆ ಉತ್ತರವನ್ನು ಬರೆದಿರ್ತಾರೆ, ನೀವು ಇದೇ ರೀತಿ ಆನ್ಸರ್ ಬರೆಯೋ ನೀವು ಕೂಡ ಹೆಚ್ಚಿನ ಅಂಕ ಪಡೆಯಬಹುದು. ಸ್ವಲ್ಪ ಒಂದು ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ಗಳು ಕೂಡ ಉಪಯೋಗಿಸ್ತಾರೆ. ಆ ಟ್ರಿಕ್ಸ್ ಮತ್ತು ಟಿಪ್ಸ್ ಬಗ್ಗೆ ಕೂಡ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಫಸ್ಟ್ ಟೈಮ್ ಚಾನಲ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಬಗ್ಗೆ ವೀಡಿಯೋ ಇಷ್ಟ ಆದ ಲೈಕ್ ನಂಬಿ. ನಿಮ್ಮ ಸ್ಕ್ರೀನ್ ಮುಂದೆ ಆಲ್ರೆಡಿ ಕಾಣ್ತಿದೆ ಟಾಪರ್ ಅಂತ ಎರಡು ಶೀಟ್ಗಳು. ಇದು ಬಂದುಬಿಟ್ಟು ಎಕ್ಸಾಮಿನರ್ಸ್ ನಿಮ್ಮದು ಇವ್ಯಾಲ್ಯೇಷನ್ ಮಾಡ್ತಾರಲ್ಲ, ಅವ್ರು ಬಂದುಬಿಟ್ಟು ಅಂಕಗಳನ್ನು ಪರಿಶೀಲನೆ ಮಾಡಿರ್ತಾರೆ. ಇದು ಬಂದುಬಿಟ್ಟು 100ಕ್ಕೆ 100 ಅಂಕಗಳನ್ನು ಪಡೆದಿರ್ತಾರೆ. ನಂತರ ಬಂದುಬಿಟ್ಟು ಇನ್ಸ್ಟ್ರಕ್ಷನ್ ಇರ್ತದೆ, ಅದನ್ನು ನೀವು ಓದ್ಕೋಬೋದು. ನಂತರ ಮೇನ್ ಆನ್ಸರ್ ಶೀಟಿಗೆ ಹೋಗೋದ್ರೆ ನೋಡ್ಬೋದು ನೀವು ಇಲ್ಲಿ ಒಂದು ಅಂಕದ ಪ್ರಶ್ನೆಗಳಿಗೆ ಇಲ್ಲಿ ನೋಡಿ ನೀಟಾಗಿ ಯಾವ ಥರ ಈ ಥರ ಮಾರ್ಕ್ ಮಾಡಿ ನೀಟಾಗಿ ಈ ಥರ ಡಾಟ್ ಇಟ್ಟು ಈಸಿಯಾಗಿ ಮೆನ್ಷನ್ ಮಾಡಿದ್ದಾರೆ. ಯಾಕಂದರೆ ಯಾವ್ಯಾವ ಮೇನ್ ಪಾಯಿಂಟ್ಸ್ಗಳಿರ್ತವೆ ಅದೇ ರೀತಿ ಆ ಮೇನ್ ಪಾಯಿಂಟ್ಸ್ಗಳಿಗೆ ನೀವು ಇದೇ ರೀತಿ ಮಾರ್ಕ್ ಮಾಡಿ ಇಡಬೇಕಾಗುತ್ತೆ. ಯಾಕಂದರೆ ಇದನ್ನು ನೋಡಿ ನಿಮ್ಮದು ವ್ಯಾಲ್ಯೂಟ್ ಮಾಡ್ತಾರಲ್ಲ ಇವ್ಯಾಲ್ಯೂಟರ್, ಅವ್ರು ಬಂದುಬಿಟ್ಟು ಇಂಪ್ರೆಸ್ ಆಗ್ತಾರೆ, ಪರವಾಗಿಲ್ಲ ಚೆನ್ನಾಗಿ ಮಾಡಿದ್ದಾನೆ ಚೆನ್ನಾಗಿ ಮಾರ್ಕ್ ಮಾಡಿದ್ದಾನೆ ಅಂತ. ಅವರು ಜಾಸ್ತಿ ಫುಲ್ ಎಲ್ಲ ಓದಕ್ಕೆ ಹೋಗಲ್ಲ, ಆರಾಮಾಗಿ ನಿಮಗೆ ಮಾರ್ಕ್ಸ್ನ ಹೊಡ್ಕೊಂಡು ಹೋಗ್ತಾರೆ. ಅದೇ ರೀತಿ ಒಂದು ಅಂಕದ ಪ್ರಶ್ನೆಗಳಿಗೆ ನೀಟಾಗಿ ಮಾರ್ಕ್ ಮಾಡಿ ಯಾವುದು ಮೇನ್ ಪಾಯಿಂಟ್ಸ್ ಯಾವುದು ಇಂಪಾರ್ಟೆಂಟ್ ಆಗಿರುತ್ತೆ ಅದನ್ನು ನೀಟಾಗಿ ಮಾರ್ಕ್ ಮಾಡಿ ನೀವು ಬರಬೇಕು ಅಂತ ಹೇಳೋಕೆ ಇಷ್ಟಪಡ್ತೀನಿ. ನಂತರ ನೀವು ಎರಡು ಅಂಕಗಳಾದ ಪ್ರಶ್ನೆಗಳಿಗೆ ನೋಡಿದ್ರೆ ನೀವು ಎರಡು ಅಂಕ ನೋಡಿದರೆ ನೀವು ನೋಡಿ ಇಲ್ಲಿ ಎಷ್ಟು ನೀಟಾಗಿ ಹ್ಯಾಂಡ್ ರೈಟಿಂಗ್ನ ಚೆನ್ನಾಗಿ ಬರೆದಿದ್ದಾರೆ. ನೋಡಿ ನೀವು ಮೇನ್ ನೋಡಿದರೆ ಹ್ಯಾಂಡ್ ರೈಟಿಂಗ್ನ ಎಷ್ಟು ನೀಟಾಗಿ ಬರೆದಿದ್ದಾರೆ, ಮತ್ತು ನಿಮ್ಮದು ಎಷ್ಟು ಬರೀಬೇಕು ಅಷ್ಟೇ, ಸುಮ್ಮನೆ ಬೇಕಾಬಿಟ್ಟು ಏನೇನೋ ಬರೆದಿಲ್ಲ, ಎಷ್ಟು ಬರೀಬೇಕು ಅಷ್ಟೇ ಉತ್ತರವನ್ನು ನೀಟಾಗಿ ಶೈಲಿಯಲ್ಲಿ ನಿಧಾನಗತಿಯಲ್ಲಿ ಬರೆದಿದ್ದಾರೆ. ಮತ್ತು ಈ ಥರ ಎಂಡಿಂಗ್ ಮಾರ್ಕ್ ನೋಡ್ಬೋದು, ಈ ಥರ ನಿಮ್ಮ ಕಣ್ಮುಂದೆ ಕಾಣಿಸ್ತಿದೆ, ಈ ಥರ ಎಂಡಿಂಗ್ ಮಾರ್ಕ್ನ ಕೊಟ್ಟಿದ್ದಾರೆ. ಅದೇ ರೀತಿ ಈ ಥರ ಕ್ವಶನ್ ಮಾರ್ಕು ಏನೋ ಡಿಫ್ರೆಂಟಾಗಿ ಬರೆದಿರೋದು, ನೀಟಾಗಿ ಮಾರ್ಕ್ ಮಾಡಿರೋದು, ಯಾವುದೇ ರೀತಿ ಚಿಟ್ ಮಾಡಿಲ್ಲ. ಇದೇ ರೀತಿ ನೀವು ನೀಟಾಗಿ ಆರಾಮಾಗಿ ಆನ್ಸರ್ ಬಿಡೋದು, ನೀವು ಆರಾಮಾಗಿ ನಿಮಗೆ ಫುಲ್ ಅಂಕಗಳನ್ನು ನೀವು ಪಡ್ಕೋಬೋದು. ಇದು ಬಂದುಬಿಟ್ಟು ಎರಡು ಅಂಕದ ಪ್ರಶ್ನೆಗಳು ನಿಮ್ಮ ನೋಡ್ತಿದ್ದೀರಾ, ನಿಮ್ಮ ಕಣ್ಮುಂದೆ ಕಾಣ್ತಿದ್ದೀರಾ. ಎಷ್ಟು ಬರೀಬೇಕು ಅಷ್ಟೇ ಬರೀಬೇಕು ಬರೆದಿದ್ದಾರೆ, ನೀವು ಕೂಡ ಅಷ್ಟು ಬರೀಬೇಕು ಅಷ್ಟೇ ಬರೀರಿ, ಮತ್ತು ನೀಟಾಗಿ ಕಂಪೌಂಡ್ ಉತ್ತರವನ್ನು ಬರೀರಿ, ಯಾವುದೇ ರೀತಿ ಗೀಜದ ಗೀಜದೆಲ್ಲ ಮಾಡಬೇಡಿ. ಎರಡು ಅಂಕದ ಪ್ರಶ್ನೆಗಳು ಕಣ್ಮುಂದೆ ಕಾಣ್ತಾ ಇದೆ, ನೀವು ಯಾವ ರೀತಿ ಬರೆದಿದ್ದಾರೆ ಅಂತ ನೀವು ನೋಡ್ಕೋಬೋದು. ನಂತರ ಅದ್ಬಿಟ್ಟು ಇಲ್ಲಿ ಎಕ್ಸ್ಟ್ರಾ ಅಂತ ಬರೆದಿದ್ದಾರೆ, ನೀವು ಇನ್ ಕೇಸ್ ಎಕ್ಸ್ಟ್ರಾ ಆನ್ಸರ್ ಬರೆದಿದ್ದರೆ ಅದು ಕೂಡ ಈ ಥರ ಎಕ್ಸ್ಟ್ರಾ ಅಂತ ಬರೆದು ಇವ್ಯಾಲ್ಯೂಟ್ ಕೂಡ ಮಾಡ್ತಾರೆ. ನಂತರ ನೋಡೋದಾದರೆ ಇಲ್ಲಿ ಮೂರು ಅಂಕದ ಪ್ರಶ್ನೆಗಳಿಗೆ ಯಾವ ರೀತಿ ಬರೆದಿದ್ದಾರೆ ನೋಡಿ, ಸಂದರ್ಭ ವಿವರಿಸಿ ನೋಡಿ. ಇಲ್ಲಿ ಆಯ್ಕೆ ನೀಟಾಗಿ ಸ್ಟ್ರೀಟ್ ಮೆನ್ಷನ್ ಮಾಡಿದ್ದಾರೆ, ಈ ಥರ ಮಾರ್ಕ್ ಎಲ್ಲ ಮಾಡಿ ಬರೆದಿದ್ದಾರೆ. ಸಂದರ್ಭ ಯಾವ ಸಂದರ್ಭದಲ್ಲಿ, ವಿವರಣೆ ಕೂಡ ನೀಟಾಗಿ ಮೂರು ನಾಲ್ಕು ಬರೆದಿದ್ದಾರೆ. ಇದೇ ರೀತಿ ನೀವು ಬಿಡಿಸಿ ಮೂರು ನಾಲ್ಕು ಬರೆದ್ರೆ ನೀವು ಆರಾಮಾಗಿ ಅಂಕಗಳನ್ನು ಪಡ್ಕೋಬೋದು. ಇದೊಂಥರ ಟ್ರಿಕ್ಸ್ ಇದ್ದಂಗೆ ನೋಡ್ಕೋಬೋದು ನೀವು ನೀಟಾಗಿ, ಇದೇ ರೀತಿ ನೀವು ಬರೆಯೋಕ್ಕಾಗುತ್ತೆ. ಇಲ್ಲೂ ಕೂಡ ಸೇಮ್ ಅದೇ ರೀತಿ ಎಲ್ಲ ಸಂದರ್ಭ ವಿವರಿಸಿ ಕೂಡ ಬರೆದಿದ್ದಾರೆ. ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬೆಲ್ ಇದ್ದ ಹಾಗೆ ಇದು ಕೂಡ ಸೇಮು ನೀಟಾಗಿ ಬರೆದಿದ್ದಾರೆ ನೀವು ನೋಡ್ಬೋದು. ನಂತರ ಬಂದುಬಿಟ್ಟು ಈ ವಿಭಾಗದಲ್ಲಿ ನಿಮಗೆ ನೋಡೋದಾದರೆ ನೀವು ನಾಲ್ಕು ಅಂಕದ ಪ್ರಶ್ನೆಗಳಿಗೆ ಇಲ್ಲಿ ಮೂರುವರೆ ಕೊಟ್ಟಿದ್ದಾರೆ, ಮತ್ತು ನಾಲ್ಕನ್ನ ಮಾಡಿದ್ದಾರೆ ನೋಡ್ಬೋದು ನೀವು. ನಾಲ್ಕು ಅಂಕದ ಪ್ರಶ್ನೆಗಳಿಗೆ ಸ್ವಲ್ಪ ಜಾಸ್ತಿ ಬರಬೇಕಾಗುತ್ತೆ, ಮತ್ತು ಹ್ಯಾಂಡ್ರೈಟಿಂಗ್ ಚೆನ್ನಾಗಿರಬೇಕಾಗುತ್ತೆ, ನೀಟ್ನೆಸ್ಸಾಗಿ ಜಾಸ್ತಿ ಬರ್ದು ಹ್ಯಾಂಡ್ರೈಟಿಂಗ್ ಚೆನ್ನಾಗಿದ್ದು ಮತ್ತು ಮೇನ್ ಮೆನ್ಗೆ ಮಾರ್ಕ್ ಮಾಡಿ ಏನು ಬರಬೇಕು ಅಂತ ನೀವು ನೀಟಾಗಿ ಬರಬೇಕಾಗುತ್ತೆ. ನಿಮ್ಮ ಕಣ್ಣು ಮುಂದೆ ಕಾಣ್ತಿದೆ ನೋಡಿ, ಈ ಥರ ಇನ್ವರ್ಟೆಡ್ ಕಮ್ಮ ಹಾಕೋದು, ನೀಟಾಗಿ ಬರೆಯೋದು, ಈ ಥರ ಎಲ್ಲ ಮಾರ್ಕ್ ಹಾಕೋದು, ಮತ್ತು ಇವ್ಯಾಲ್ಯೂಟರ್ನ ಇಂಪ್ರೆಸ್ ಮಾಡೋದು, ಸ್ವಚ್ಛವಾಗಿ ಬರೆಯೋದು, ಇದೇ ರೀತಿ ನೀವು ಮಾಡಿದ್ರೆ ಆರಾಮಾಗಿ ನೀವು ಆನ್ಸರ್ ಮಾಡ್ಬೋದು. ನೀಟಾಗಿ ನೋಡಿಕೊಂಡು ಇಲ್ಲಿ ನೋಡಿ ಯಾವ ಥರ ಮೆನ್ಷನ್ ಮಾಡಿದ್ದಾರೆ, ಆ ಎಷ್ಟನೇ ಕ್ವಶನ್ ಎಷ್ಟನೇ ನಂಬರು ಅಂತ ನೀಟಾಗಿ ಸ್ಟ್ರಿಕ್ಟಾಗಿ ಮೆನ್ಷನ್ ಮಾಡಿದ್ದಾರೆ. ನೀವು ಇದೇ ರೀತಿ ಮೆನ್ಷನ್ ಮಾಡಿ ನೀವು ಆರಾಮಾಗಿ ಬರಬೇಕಾಗುತ್ತೆ. ಆರಾಮಾಗಿ ನಿಮಗೆ ಮಾರ್ಕ್ಸ್ನ ಪ್ರೊವೈಡ್ ಮಾಡ್ತಾರೆ. ನಾಲ್ಕು ಅಂಕದ ಪ್ರಶ್ನೆಗಳಿಗೆ ಸ್ವಲ್ಪ ಜಾಸ್ತಿ ಆನ್ಸರ್ನ ಬರಬೇಕು. ನಾಲ್ಕು ಅಂಕದ ಪ್ರಶ್ನೆಗಳಿಗೆ ನಾಲ್ಕು ಅಂಕಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಜಾಸ್ತಿ ಆನ್ಸರ್ನ ಬರಬೇಕಾಗುತ್ತೆ. ನಿಮ್ಮ ಕಣ್ಮುಂದೆ ಆಲ್ರೆಡಿ ಕಾಣ್ತಿದೆ. ನಂತರ ಹೂ ವಿಭಾಗದಲ್ಲಿ ನೋಡಿದರೆ ಸಾಲು ಕೊಟ್ಟಿರ್ತಾರೆ, ಸಾಲನ್ನು ವಿವರಣೆ ಮಾಡಕ್ಕೆ ಹೇಳ್ತಾರೆ, ಈ ಪ್ರಸ್ತುತ ಸಾಲು ಎಲ್ಲಿಂದ ಬಂದಿರುತ್ತೆ ಅಂತ ನೀವು ಬರಬೇಕಾಗುತ್ತೆ. ನಂತರ ಬಂದುಬಿಟ್ಟು ಇದು ಯಾವ ಸಂದರ್ಭದಲ್ಲಿ ಅದರ ಅರ್ಥವನ್ನು ನೀಟಾಗಿ ಲೈನ್ ಬಿಟ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ಆರಾಮಾಗಿ ಅವರು ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಒಂದೇ ಉದ್ದ ಬರ್ಕೊಂಡು ಹೋಗಿದ್ರೆ ಅವ್ರು ಅಂಡರ್ಸ್ಟ್ಯಾಂಡ್ ಆಗೋಲ್ಲ. ಲೈನ್ ಬಿಟ್ಟು ಬರೆದ್ರೆ ನೀಟಾಗಿ ಯಾವ ಸಂದರ್ಭ ಎಲ್ಲ ಆರಾಮಾಗಿ ಅವ್ರಿಗೆ ಅರ್ಥ ಆಗುತ್ತೆ. ನಂತರ ಭಾಷಾಭ್ಯಾಸ ನಿಮಗೆ ಗೊತ್ತಿರೋಗೆ ನೀಟಾಗಿ ಏನಿದೆ ಅದನ್ನು ಬರೀಬೇಕಾಗುತ್ತೆ. ನೀವು ನೋಡ್ಕೋಬೋದು ಇವನ್ನೆಲ್ಲ, ಗಾದೆಗಿದೆ, ಭಾಷಾಭ್ಯಾಸ ಮತ್ತು ಗ್ರಾಮರ್ ಪದಾರ್ಥಗಳು ನೋಡ್ಕೋದು. ನಂತರ ಬಂದ್ಬಿಟ್ಟು ಇಲ್ಲಿ ನೋಡಿದರೆ ಮಾತೃಭಾಷೆಯಲ್ಲಿ ಶಿಕ್ಷಣ ಪಿ ಟಿಗೆ ಬರೆದಿದ್ದಾರೆ, ನಿರೂಪಣೆ ನೋಡಿ ಎಷ್ಟು ನೀಟಾಗಿ ನೀವು ಬರೆಯೋದಾದರೆ ಪಿ ಟಿಗೆ ನೀಟಾಗಿ ಬರೆದಿದ್ದಾರೆ. ಮತ್ತು ಬಂದ್ಬಿಟ್ಟು ಮಾರ್ಕ್ ಹಾಕ್ಬಿಟ್ಟು ನೀಟಾಗಿ ವಿಷಯ ನಿರೂಪಣೆ ನೋಡಿ, ಮಾರ್ಕ್ ಹಾಕ್ಬಿಟ್ಟು ನೀಟಾಗಿ ಸ್ಟಾರ್ ಹಾಕ್ಬಿಟ್ಟು ವಿಷಯ ನಿರೂಪಣೆ ಬರೆದಿದ್ದಾರೆ. ಮತ್ತು ನಮ್ಮ ಭಾಷೆಯಲ್ಲಿ ಓದಿದ್ದೆ ನಮಗೆ ಮೈಗೆ ಹತ್ತುವುದು ಮತ್ತು ಉದಾಹರಣೆ ಅದನ್ನೆಲ್ಲ ಕೂಡ ಬರೆದಿದ್ದಾರೆ. ನೀವು ಇದೇ ರೀತಿ ಸ್ಟಾರ್ ಹಾಕ್ಬಿಟ್ಟು ಕೂಡ ಬರೆದ್ರೆ ಇವೆಲ್ಲಟ್ರು ಇಂಪ್ರೆಸ್ ಆಗುತ್ತೆ. ಮೇನ್ ಇನ್ ಪಾಯಿಂಟ್ಸ್ಗಳಿಗೆ ಕೂಡ ಮಾರ್ಕ್ ಕೊಡಿದ್ರೆ ಹೆಲ್ಪ್ ಆಗುತ್ತೆ. ನೀವು ನೋಡ್ಕೊಂಡಿದ್ದೀರಾ. ಮತ್ತು ಉಪಸಂಹಾರ ಕೂಡ ನೀಟಾಗಿ ಮೂರನೇದು, ಎಲ್ಲದಕ್ಕೂ ಮಾರ್ಕ್ಸ್ ಇರುತ್ತಲ್ಲ ಅದಕ್ಕೋಸ್ಕರ ಉಪಸಂಹಾರ ಕೂಡ ಸಪ್ರೇಟಾಗಿ ಎಳ್ಳೆನ್ಸ್ ಹಾಕಿ ಸಪ್ರೇಟಾಗಿ ಕೂಡ ಅದನ್ನು ಕೂಡ ನೀಟಾಗಿ ಬರೆದಿದ್ದಾರೆ. ನೀವು ಇದೇ ರೀತಿ ಬರಬೇಕು. ನಂತರ ನೋಡಿದ್ರೆ ಲೀವ್ ಲೆಟರ್ ನೋಡೋದಾದರೆ ಲೆಫ್ಟ್ ಸೈಡಿಗೆ ನೋಡಿ ಈ ಥರ ದಿನಾಂಕ ಬರೆದಿದ್ದಾರೆ, ಇವರಿಂದ ನೀಟಾಗಿ ಬರೆದಿದ್ದಾರೆ. ನೀವು ಕಣ್ಮುಂದೆ ಕಾಣ್ತಿದ್ದೆ ದಿನಾಂಕ, ಇವರಿಂದ ಪ್ರಗತಿ ಜಿಲ್ಲೆಯೆಲ್ಲ ಬರೆದಿದ್ದಾರೆ. ಪ್ರೀತಿಯಾಗಿ ಹೇಳಿ
ನೀಟಾಗಿ ಇಷ್ಟುದ್ದ ಲೈನು ಇಲ್ಲಿಂದ ಸ್ಟಾರ್ಟಾಗಿದೆ, ಅದೇ ರೀತಿ ಇಲ್ಲಿ ಎಂಡ್ ಆಗಿದ್ದೀನಿ ನೋಡ್ಕೋಬೋದು. ಇಲ್ಲಿಂದ ಶುರು ಮಾಡಿದ್ದಾರೆ, ಇಲ್ಲಿಂದ ಎಂಡ್ ಮಾಡಿದ್ದಾರೆ. ಇದೇ ರೀತಿ ನೀವು ಬರ್ದು ನಂತರ ವಂದನಗಳಿಗೊಂದು ಅಂತರ ಕೂಡ ಮೆನ್ಷನ್ ಮಾಡಿದ್ದಾರೆ. ನೀವು ಮೆನ್ಷನ್ ಮಾಡಿ ಇಲ್ಲಿ ಇಂಥ ನಿನ್ನ ಪ್ರೀತಿಯ ಇಂಥ ಪ್ರೀತಿಗಳ ಈ ಕಡೆ ಬರ್ದು ಇವರಿಗೆ ಏನಾದ್ರು ಈ ಸೈಡ್ ಬರೆದಿದ್ದಾರೆ, ನೀವು ನೋಡ್ಕೋಬೇಕಾಗುತ್ತೆ. ನಂತರ ಬಂದ್ಬಿಟ್ಟು ಗಾದೆಗಳು ಹೇಗೆ ವಿವರಣೆ ಮಾಡಿದ್ದಾರೆ ಅಂದರೆ ಈ ಥರ ಡಿಬೇಟ್ ಮಾಡಿ ಇವೇ ಎಲೆಕ್ಟ್ರಾಗಿ ಇಂಪ್ರೆಸ್ ಮಾಡಿದ್ದಾರೆ. ಮೇನ್ ಮೆನ್ ಇರುತ್ತೆ ಅದನ್ನು ಕೂಡ ಮಾರ್ಕ್ ಮಾಡಿದ್ದಾರೆ. ಇದೇ ರೀತಿ ನೀವು ಕೂಡ ಮಾರ್ಕ್ ಮಾಡಬೇಕಾಗುತ್ತೆ. ಇದೇ ರೀತಿ ನೀವು ಹೆಚ್ಚು ಅಂಕಗಳನ್ನು ಕೂಡ ಪಡೆದಿರಬೇಕಾಗುತ್ತೆ. ಒಟ್ಟು 22-21 ಪುಟಗಳನ್ನು ಬರೆದಿರ್ತಾರೆ. ನೀವು ಈ ವಿಡಿಯೋ ನೋಡಿದ್ದೀರಾ, ನಿಮಗೆ ಈ ವಿಡಿಯೋದಲ್ಲಿ ಹೆಲ್ಪ್ ಆಗುತ್ತೆ ಆಯಿತು ಅಂದ್ಕೊಡ್ತೀನಿ. ನೀವು ಅದೇ ರೀತಿ ನೀಟಾಗಿ ಮಾರ್ಕ್ ಮಾಡಿ ಎಷ್ಟೆಷ್ಟು ಅಂಕಗಳು ಎಷ್ಟೆಷ್ಟು ಬರೀಬೇಕು, ಯಾವ ರೀತಿ ಗ್ಯಾಪ್ ಕೊಡಬೇಕು, ಯಾವ ರೀತಿ ಮಾರ್ಕ್ ಮಾಡಬೇಕು. ಮತ್ತು ನೀವು ನೋಡೋದಾದರೆ ಮಾರ್ಕ್ ಆಯಿತು, ಗ್ಯಾಪ್ ಆಯಿತು, ಮತ್ತು ಇಷ್ಟು ಈ ಅಂಕದ ಮಾರ್ಕ್ಸ್ಗಳಿಗೆ ಎಷ್ಟೇ ಬರೀಬೇಕು, ಈ ಮೇನ್ ಪಾಯಿಂಟ್ಸ್ಗಳಿಗೆ ಮಾರ್ಕ್ ಆಗಬೇಕು. ಇವನ್ನೆಲ್ಲ ನೀಟಾಗಿ ನೋಡಿಕೊಂಡು ಆರಾಮಾಗಿ ನಿಮ್ಗೆ ಏನು ಗೊತ್ತೋ ಅದನ್ನು ನೀಟಾಗಿ ಬರೆದು ಅಚ್ಚವಾಗಿ ಅಚ್ಚ ಕನ್ನಡವಾಗಿ ಯಾವುದೇ ರೀತಿ ಗಜಿಬಿಜಿ ಮಾಡೋದಲ್ಲ, ಯಾವುದೇ ರೀತಿ ಗೀದ್ದಾಳೆ ನೀವು ಬರೋದನ್ನೇ ಆರಾಮಾಗಿ ನಿಮಗೆ ಒಳ್ಳೆ ಮಾರ್ಕ್ಸ್ನ ಪಡಿಬೋದು ಅಂತ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.